ಇಡೀ ದೇಶ ಕಾಯ್ತಾ ಇದೆ, ಇಡೀ ದೇಶ ಅಲ್ಲ ಇಡೀ ಪ್ರಪಂಚ ಕಾಯ್ತಾ ಇದೆ. ಚಂದ್ರಯಾನ 3 ಮಿಷನ್ ಸಕ್ಸಸ್ ಆಗಲಿ ಅಂತ ಸಾಕಷ್ಟು ಪೂಜೆ ಪುನಸ್ಕಾರಗಳು. ಧರ್ಮ ಆಧಾರಿತವನ್ನು ಬಿಟ್ಟು ಎಲ್ಲ ಧರ್ಮೀಯರು, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಧರ್ಮೀಯರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಚಂದ್ರಯಾನ 3 ಸಕ್ಸಸ್ ಆಗಬೇಕು ಅಂತ. ಆ ಒಂದು ಮಹತ್ವದ ಗಳಿಗೆಗಾಗಿ ಇಡೀ ಭಾರತ, ಇಡೀ ವಿಶ್ವ ಕಾಯ್ತಾ ಇದೆ. ಎಸ್, ಚಂದ್ರಯಾನ ಮಿಷನ್ 3 ನಾಳೆ ಸಂಜೆ ಅದು ನಿಗದಿತ ಕಕ್ಷೆಯನ್ನು ಸೇರ್ತಾ ಇದೆ. ಚಂದ್ರನ ಮೇಲ್ಮೈಯಲ್ಲಿ ತನ್ನ ಲ್ಯಾಂಡರನ್ನು ನಿಗದಿತ ಸ್ಪರ್ಶದ ಸಮಯವನ್ನು ಅಂದಾಜಿರ್ತಕ್ಕಂಥ ಮಾಹಿತಿಯನ್ನು ಇಸ್ರೋ ಈಗ ಹಂಚಿಕೊಂಡಿದೆ. ಎಸ್, ಬೆಂಗಳೂರಿನ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ನಲ್ಲಿರ್ತಕ್ಕಂಥ ಮಿಷನ್ ಆಪರೇಷನ್ ಕಾಂಪ್ಲೆಕ್ಸ್ ಈ ಬಗ್ಗೆ ಉತ್ಸಾಹದಿಂದ ಯಶಸ್ಸಾಗ್ತಾಯಿದೆ ಅಂದ್ಬಿಟ್ಟು ಮಾಹಿತಿಯನ್ನು ಹಂಚಿಕೊಂಡಿದೆ. ಮ್ಯಾಕ್ಸ್ ಇನ್ಸ್ಟ್ರಾಕ್ಟ್ನಲ್ಲಿ ಲ್ಯಾಂಡಿಂಗ್ನ ನೇರ ಪ್ರಸಾರವನ್ನು ಮಾಡಲಾಗ್ತಿದೆ. ನಾಳೆ ಮಧ್ಯಾಹ್ನ, ನಾಳೆ ಬುಧವಾರ ಸಂಜೆ 5:20 ಆರಂಭ ಆಗುತ್ತೆ. ಸಂಜೆ 6:04 ಸುಮಾರಿಗೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಬಳಿ ನಮ್ಮ ಚಂದ್ರಯಾನ 3 ರೋವರ್ನೊಂದಿಗೆ ಲ್ಯಾಂಡರ್ನ ನಿಗದಿತ ಸ್ಪರ್ಶ ಆಗುತ್ತೆ. ಸೊ ನಾಳೆ ಸಂಜೆ 5:20 6:04 ಈ ಒಂದು ನಮ್ಮ ಲ್ಯಾಂಡರ್ ಸ್ಪರ್ಶ ಆಗುತ್ತೆ ದಕ್ಷಿಣ ಧ್ರುವದಲ್ಲಿ. ಆ ಮುಖಾಂತರ ಚಂದ್ರಯಾನ 3 ಸಕ್ಸಸ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಎಲ್ಲರಿಗೂ ಇದೆ. ಆಗಲಿ, ಆಗಸ್ಟ್ 19 ಸುಮಾರು 70 ಕಿಲೋಮೀಟರ್ ಎತ್ತರದಿಂದ ಚಂದ್ರಯಾನ 3 ಮಿಷನ್ನ ಲ್ಯಾಂಡರ್ ಪೊಸಿಷನ್ ಡಿಟೆಕ್ಷನ್ ಕ್ಯಾಮ್ರಾ, ಏನು LPDC ಅಂತೇನು ಕರಿತೀವಿ, ಆ ಒಂದು ಕ್ಯಾಮ್ರಾ ಚಂದ್ರನ ಫೋಟೋಗಳನ್ನು ಕಳಿಸಿತ್ತು. ಅದನ್ನು ಇವತ್ತು ಇಸ್ರೋ ಬಿಡುಗಡೆ ಮಾಡಿದೆ. ಈ ಒಂದು ಏನು ಲ್ಯಾಂಡರ್ ಪೊಸಿಷನ್ ಡಿಟೆಕ್ಷನ್ ಕ್ಯಾಮ್ರಾ LPDC ಅಂತೇನು ಕರಿತೀವಿ, ಅದು ನಾಳೆ ಚಂದ್ರನ ಮೇಲ್ಮೈನಲ್ಲಿ ಮೃದುವಾದ ಲ್ಯಾಂಡಿಂಗ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಮಿಷನ್ ಲ್ಯಾಂಡರ್ ಮಾಡ್ಯೂಲ್ಗೆ ಸಹಾಯ ಆಗುತ್ತೆ, ಮಾಡುತ್ತೆ ಇದು. ಅದರ ಸ್ಥಾನವನ್ನು ನಿರ್ಧರಿಸೋದ್ರಲ್ಲಿ ಅವುಗಳನ್ನು ಚಂದ್ರನ ಉಲ್ಲೇಖ ನಕ್ಷೆ, ಬೆಂಗಳೂರಿನ ಪ್ರಧಾನ ಕಚೇರಿಯ ರಾಷ್ಟ್ರೀಯ ನಕ್ಷೆ ಜೊತೆ ಹೊಂದಿಸಲಾಗುತ್ತೆ. ಒಟ್ಟಿನಲ್ಲಿ ಯಾವ ಥರ ಫೋಟೋಸ್ ತೆಗೆಯುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ. ಈಗಾಗಲೇ ಕೆಲವೊಂದಿಷ್ಟು ಫೋಟೋಸನ್ನು ಕಳಿಸಿದೆ. ನಾಳೆ ಯಾವ ಥರ ಇರಬಹುದು ಚಂದ್ರನ ಮೇಲ್ಮೈ, ಧ್ರುವ ದಕ್ಷಿಣ ಧ್ರುವದಲ್ಲಿ ಏನೆಲ್ಲ ಇದೆ ಅನ್ನೋದು ಆ ಲ್ಯಾಂಡರ್ ತನ್ನ ಫೋಟೋ ಮುಖಾಂತರ ಕಳಿಸುತ್ತೆ. ಸುರಕ್ಷಿತ ಲ್ಯಾಂಡಿಂಗ್ ಪ್ರದೇಶವನ್ನು ಪತ್ತೆ ಹಚ್ಚಲು ಸಹಾಯ ಮಾಡುವಂತೆ ಈ ಕ್ಯಾಮ್ರಾವನ್ನು ಬಂಡೆಗಳು ಅಥವಾ ಆಳವಾದ ಕಂದಕಗಳಿಲ್ಲದೆ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗಾಗಲೇ ಇಸ್ರೋದ ಪ್ರಮುಖ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರವಾದ ಅಹಮದಾಬಾದ್ ಮೂಲದ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಭಿವೃದ್ಧಿಪಡಿಸಿದೆ ಇದನ್ನು. ಸೊ ಬೆಂಗಳೂರಿನಲ್ಲಿ ಎಲ್ಲ ಕಂಟ್ರೋಲ್ ಇದೆ. ನಾಳೆ ಸಂಜೆ 5:22 ಇಡೀ ವಿಶ್ವ ನೋಡ್ತಾ ಇದೆ. ಒಂದು ಕಡೆ ರಷ್ಯಾದ ಲೂನಾ ಫೇಲ್ ಆಗಿದೆ, ಅವರು ಕೂಡ ಚಂದ್ರನ ಕಳಿಸಿದರು. ಭಾರತಕ್ಕೂ ಮುನ್ನವೇ ಅಲ್ಲಿ ಹೋಗ್ಬಿಡುತ್ತೆ, ಚಂದ್ರಯಾನ 3 ಮುನ್ನವೇ ರಷ್ಯಾ ತಲುಪಿಬಿಡುತ್ತೆ ಅಂತೆಲ್ಲ ಇತ್ತು. ಬಟ್ ಅದು ಫೇಲ್ ಆಯಿತು. ಈ ಹಿಂದೆ ನಮ್ಮ ಚಂದ್ರಯಾನ 2 ಆಗಿತ್ತಲ್ಲ, ಆ ಥರ ಆಗಿಬಿಡ್ತು. ನಮ್ಮದು ಚಂದ್ರಯಾನ 2 ಫೇಲ್ ಆಗಿತ್ತು. ಈಗ ಚಂದ್ರಯಾನ 3 ಅದರ ಮುಂದುವರೆದ ಭಾಗ ಸಕ್ಸಸ್ ಆಗಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಇದರಲ್ಲಿ ರಾಜಕೀಯ ಅನ್ನೋದೆಲ್ಲ ಬಿಟ್ಟು ನೋ ರಾಜಕೀಯ, ಓನ್ಲಿ ಸೈನ್ಸ್. ಭಾರತದ ಹೆಮ್ಮೆ ಇದು ಚಂದ್ರಯಾನ 3 ಸಕ್ಸಸ್ ಆಗಬೇಕು. ಇದು BJPನೋ ಕಾಂಗ್ರೆಸ್ಸೋ ಇನ್ನೊಂದು ಅಲ್ಲ, ಭಾರತದ ವಿಜ್ಞಾನಿಗಳ ಒಂದು ಶ್ರಮ, ಇಸ್ರೋದ ಶ್ರಮ, ನಮ್ಮೆಲ್ಲರ ಹೆಮ್ಮೆ. ಸಕ್ಸಸ್ ಆಗಬೇಕು. ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದರೆ, ಪ್ರಕಾಶ್ ರಾಜ್ ಒಂದು ಟ್ವೀಟ್ ಮಾಡಿದರು, ಅದೇನೋ ಆ ಟ್ವೀಟ್ ವ್ಯಂಗ್ಯವಾಗಿ ಮಾಡಿದ್ದೆ ಅಂತ ಮತ್ತೆ ಅದಕ್ಕೆ ಸ್ಪಷ್ಟನೆ ಕೊಟ್ಟರು. ಇದೆಲ್ಲ ಅಲ್ಲ, ಭಾರತದ ಸಾರ್ವಭೌಮತೆಯ ದೃಷ್ಟಿಯಿಂದ ಭಾರತದ ಒಂದು ಅಭಿವೃದ್ಧಿನೋ, ಭಾರತದ ವಿಚಾರಕ್ಕೆ ಬಂದಾಗ, ಭಾರತ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಜಾತಿ ಧರ್ಮ ರಾಜಕೀಯ ಬಿಟ್ಟು ನಾವು ಅದನ್ನ ಯೋಚನೆ ಮಾಡಬೇಕು. ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಸ್ರೋ ವಿಚಾರಕ್ಕೆ ಬಂದಾಗ ಇಡೀ ಪ್ರಪಂಚ ನೋಡ್ತಾ ಇದೆ ಭಾರತದನ್ನು. ವಾವ್, ಚಂದ್ರಯಾನ 3 ಏನು ಕಳಿಸುತ್ತೆ, ಸಕ್ಸಸ್ ಆಗಲಿ ಸಕ್ಸಸ್ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಇಂಥ ಟೈಮಲ್ಲಿ ವ್ಯಂಗ್ಯ ಮಾಡಿದ್ದಾರೆ ಪ್ರಕಾಶ್ ರಾಜ್. ಸಾಕಷ್ಟು ಏನು ಅವರ ಒಂದು ಟ್ವೀಟ್ಗೆ ಟ್ರೋಲ್ ಆಗ್ತಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಲ್ಲ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ಕಡೆ ಬರ್ತಾ ಇದೆ. ಸೊ ನಾವು ಕೂಡ ಅದನ್ನ ಖಂಡಿಸ್ತಿದ್ದೀವಿ, ಸಾಕಷ್ಟು ಜನ ಖಂಡಿಸಿದ್ದಾರೆ ಪ್ರಕಾಶ್ ರಾಜ್ ಮಾಡಿ ಸರಿಯಲ್ಲ ಅಂತ. ನೋಡೋಣ, ಸಕ್ಸಸ್ ಆಗಲಿ. ನಾಳೆ ಮತ್ತಷ್ಟು ನಿಮಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಎಸ್.